ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂಡ್ಭಟ್ಕಳ ಇವರ ಆಶ್ರಯದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿ. ನಾಮಧಾರಿ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ನಾಯ್ಕ್ ಹೇಳಿಕೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಭಟ್ಕಳ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಪೂರ್ವರ್ಗ ಭಟ್ಕಳ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂಡ್ಭಟ್ಕಳ ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹೌದು ವೀಕ್ಷಕರೇ, ಪ್ರತಿಭಾ ಕಾರಂಜಿ ಎಂದಾಕ್ಷಣ ಕನ್ನಡ ಶಾಲಾ ಮಕ್ಕಳಿಗೆ ಎಲ್ಲಿಲ್ಲದ ಉತ್ಸಾಹ. ತಮ್ಮ ಪ್ರತಿಭೆಗಳನ್ನು ಹೊರಹೊಮ್ಮಿಸಲು ಇದೊಂದು ಉತ್ತಮವಾದ ವೇದಿಕೆಯಾಗಿರುತ್ತದೆ. ಕನ್ನಡ ಶಾಲೆಯ ಶಿಕ್ಷಕರು ಹಾಗೂ ಪಾಲಕರು ತಮ್ಮ ಮಕ್ಕಳ ಪ್ರತಿಭೆಯನ್ನು ಹೊರತೆಗೆಯುವುದರಲ್ಲಿ ಉತ್ತಮ ವೇದಿಕೆಯನ್ನು ಒದಗಿಸುತ್ತಾರೆ. ಇಲ್ಲಿ ನಡೆದ ಪ್ರತಿಭಾ ಕಾರಂಜಿಯನ್ನು ಉದ್ದೇಶಿಸಿ ವಿವಿಧ ಗಣ್ಯರು ಮಾತನಾಡಿದರು. ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇಲಾಖೆಯ ಪ್ರತಿಭೆ ಕಾರಂಜಿಯ ಉದ್ದೇಶವಾದರೂ ಅದೇ, ಮಕ್ಕಳಲ್ಲಿ ಇರ್ತಕ್ಕಂಥ ಅಂತರ್ಗತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸತಕ್ಕಂಥ ಒಂದು ವೇದಿಕೆ. ಯಾವ ಯಾವ ಮಕ್ಕಳಲ್ಲಿ ಯಾವ್ಯಾವ ರೀತಿಯ ಪ್ರತಿಭೆಗಳು ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಬರೋದಿಲ್ಲ. ಅವರಿಗೆ ಸೂಕ್ತವಾದಂಥ ವೇದಿಕೆಯನ್ನು ಅವಕಾಶವನ್ನು ಕೊಟ್ಟರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಮತ್ತು ಆ ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವರವರ ಶಾಲೆಯ ಶಿಕ್ಷಕರು ಮತ್ತು ಪಾಲಕರು ಸೇರಿ ಅವರಿಗೆ ಸರಿಯಾದಂಥ ಮಾರ್ಗದರ್ಶನವನ್ನು ನೀಡಿದರೆ ಮಕ್ಕಳು ತಮ್ಮ ಬದುಕಿನಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಅವಕಾಶಗಳಾಗ್ತದೆ. ಸಮುದಾಯ ನಮ್ಮ ಶಾಲೆಯ ಒಟ್ಟಿಗಿದ್ದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಗೊಳ್ಳಿಕ್ಕೆ ಸಾಧ್ಯ ಎನ್ನುವಂಥದ್ದು ಇವತ್ತು ಮೂಡ್ಭಟ್ಕಳ ಇವತ್ತಿನ ಪ್ರತಿಭಾ ಕಾರಂಜಿ ನಮಗೆ ಸಾಕ್ಷಿಭೂತವಾಗಿದೆ. ಮೋಸ್ಟ್ಲಿ ನಾವು ಈ ಶಾಲೆ ನಾನು ನೋಡಿದ ಬೋರ್ಡ್ ಅಲ್ಲಿ 1955 ಪ್ರಾರಂಭವಾಗಿದೆ, ಅಂದ್ರೆ 69 ವರ್ಷಗಳನ್ನು ಕಳೀತಾ ಇದೆ. ಇನ್ನು 6 ವರ್ಷದಲ್ಲಿ ಅಮೃತ ಮಹೋತ್ಸವ, ಮೋಸ್ಟ್ಲಿ ಆ ಅಮೃತ ಮಹೋತ್ಸವ ಕಾರ್ಯಕ್ರಮ ಯಾವ ರೀತಿ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೇನೆ. ನಾವು ಮತ್ತೆ ಈಗ ಫಸ್ಟ್ ಬಂದಾಗ ಮೇಡಮ್ ಅವರೆಲ್ಲ ವಿಚಾರ ಮಾಡ್ತಿದ್ವಿ, ಒಂದು ಕ್ಲಸ್ಟರಿನ ಮಟ್ಟದ ಪ್ರತಿಭಾ ಕಾರಂಜಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಉಂಟಲ್ಲ ಮಾರ್ರೆ. ಹಾಗಾದ್ರೆ ಮೋಸ್ಟ್ಲಿ ಇವರಿಗೆ ಜಿಲ್ಲಾ ಮಟ್ಟ ಕೊಟ್ಟರೆ ಇನ್ನೆಷ್ಟು ಅದ್ಭುತವಾಗಿ ಮಾಡ್ಬೋದು ಎನ್ನುವಂಥದ್ದು. ಮೋಸ್ಟ್ಲಿ ಇದು ಯಾವುದೇ ಜಿಲ್ಲೆಯ ಕಾರ್ಯಕ್ರಮ ಆ ರೀತಿ ಅದ್ಭುತವಾಗಿದೆ, ಎಲ್ಲ ಅಚ್ಚುಕಟ್ಟುತನ ಆ ರೀತಿ ಇದೆ. ಜೀವನ ಮೌಲ್ಯಗಳು, ಇಲ್ಲಿ ಕಲಿತ ಮಕ್ಕಳು ಏನೇ ಕಷ್ಟ ಬಂದರೂ ಎದುರುಗಿಲ್ಲ, ಹೌದಲ್ವಾ? ಕುಣಿತಾರೆ, ಆಡ್ತಾರೆ, ಬೀಳ್ತಾರೆ, ಹೇಳ್ತಾರೆ, ಅದೇ ನಾವು ಗುಂಡ್ ಮಕ್ಕಳು ಎದ್ದು ಬಿದ್ದು ಎಲ್ಲಿ ಹೋದ್ರೂ ಜಯಿಸ್ಕೊಂಡು ಬಿಡ್ತಾರೆ. ಅಂದರೆ ಉದಾಹರಣೆ ನಾನು ಹೇಳ್ತಾ ಇರ್ತೇನೆ, ಸರ್ಕಾರಿ ಶಾಲೆ ಮಕ್ಕಳು ಅಂದರೆ 100 ಕೋಳಿ ಇದ್ದಂಗೆ, ತುಂಬ ಗಟ್ಟಿ ಅಂತೆ. ಖಾಸಗಿ ಶಾಲೆ ಮಕ್ಕಳು ಫಾರಂ ಕೋಳಿ ಇದ್ದಂಗೆ, ಅವ್ರಿಗೆ ಎರಡು ಸಾರಿ ಕೊಡ್ತಾರೆ ಶ್ವಾಸ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಕೂಡ ಸಿಗ್ತಾ ಇದೆ. ಸರ್ಕಾರವು ಕೂಡ ವಿವಿಧ ಯೋಜನೆಗಳ ಮೂಲಕ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದೆ. ಆ ಶಿಕ್ಷಣದ ಸದುಪಯೋಗ ನಮ್ಮ ಮಕ್ಕಳಿಗೆ ಸಿಗಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಆಗಬೇಕು. ಹಾಗೆ ಈ ಊರ ಪುಟ್ಟ ಗ್ರಾಮದಲ್ಲಿ ಇಷ್ಟು ಚಂದವಾಗಿ ನೀವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ, ಈಗ ಮಕ್ಕಳೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಒಬ್ರಿಗೆ ಫಸ್ಟ್ ಬರ್ಬೋದು, ಒಬ್ರಿಗೆ ಸೆಕೆಂಡ್ ಬರ್ಬೋದು, 10 ಜನ ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಿಗೋದು ಪ್ರೈಸ್ 3 ಜನರಿಗೆ ಮಾತ್ರ. ಆದ್ರೆ ಆ 7 ಜನರು ಖಂಡಿತ ನೀವು ಬೇಜಾರು ಮಾಡ್ಕೋಬೇಡಿ. ನೀವು 7 ಜನರಿಗೆ ಇದ್ದಿದ್ರಿಂದ ಆ 3 ಜನರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ನಿಮ್ಮ ಭಾಗವಹಿಸಿಕೆ ಕೂಡ ಅಷ್ಟೇ ಪ್ರಮುಖವಾದದ್ದು. ಆಗದು ಎಂದು ಕೈಲಿ ಆಗದು ಎಂದು ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತೇಳಿ. ನನಗೆ ಈ ಸಲ ಪ್ರೈಸ್ ಬರಲಿಲ್ಲ, ಮುಂದಿನ ಸಾರಿ ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ತಿಳ್ಕೋಬೇಡಿ. ಈ ವರ್ಷ ಸಿಕ್ಕಿದ್ರೆ ಏನಂತೆ, ಮುಂದಿನ ವರ್ಷ ನಾವು ಇನ್ನೂ ಅದ್ದೂರಿಯಾಗಿ ಮಾಡೋಣ. ಅದೇ ಬೆಳಿಗ್ಗೆ ಮಕ್ಕಳಿಗೆ ಸಾರೆ ಕಳಿಸುವಾಗ ಬೆಳಿಗ್ಗೆ ಇಂಗ್ಲಿಷ್ ಮೀಡಿಯಂ ಏನು ಮಕ್ಕಳಿಗೆ ಹಾಕಿದ್ರಿ ನೀವು, ಆ ಇಂಗ್ಲಿಷ್ ಮೀಡಿಯಂ ಬೆಳಿಗ್ಗೆ 7 ಗಂಟೆಗೆ, ಪಾಪ ಅವ್ರು ನಿದ್ರಿ ಕಣ್ಣಲ್ಲಿ ಇರ್ತಾರ, ನನ್ನ ಮನೆ ಹತ್ರ ಟೆಂಪೋದಲ್ಲಿ ನೋಡ್ತೀನಿ ನಾನು, ಮಲ್ಕೊಂಡಿರ್ತಾರ ಟೆಂಪೋದಲ್ಲಿ, ಅವ್ರು ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಅವ್ರು ರೆಡಿ ಮಾಡಿ ನೀವು ಕಳಿಸ್ತಿದ್ರಿ. ಅದು ಒಂದೇನಂತಂದ್ರೆ ಮಕ್ಕಳಿಗೆ ಕನ್ನಡ ಶಾಲೆಗೆ ಹಾಕಿ, ಆದಷ್ಟು ಕನ್ನಡ ಶಾಲೆ. ಯಾಕೆ ಅಂತಂದ್ರೆ ಅವ್ರು ಶಾಲೆ ಶುರುವಾಗಿದ್ದು 9 ಗಂಟೆ ನಂತರ, ಅವ್ರಿಗೆ ನಿದ್ರೆನೂ ಸರಿ ಆಗ್ತದೆ, ಆರೋಗ್ಯನೂ ಸರಿ ಆಗ್ತದೆ. ಅವರು ಬಗಲಲ್ಲಿ ಆ ಬುಕ್ಸ್ ಅನ್ನು ನೋಡಿದ್ರೆ, ಆ ಬ್ಯಾಗ್ ಅನ್ನು ನೋಡಿದ್ರೆ, ಪಾಪ ಹೊತ್ತು ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಅಷ್ಟೊಂದು ಇರ್ತದೆ ಅವ್ರ ಬೆನ್ನಲ್ಲಿ. ಅದಕ್ಕಾಗಿ ಆ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಮುಂದೆ ಆ ಮಕ್ಕಳು
ಬೆಳವಣಿಗೆ ಆಗುವಂಥದ್ದು. ಅವರಿಗೆ ಈಗ ಒಂದು ಆರೋಗ್ಯ ಸಮಸ್ಯೆಗಳು ಬಂದ್ರೆ ಮುಂದೆ ಬೆಳವಣಿಗೆ ಆಗುದು ಭಾರಿ ಕಷ್ಟ. ಯಾಕಂದ್ರೆ ಬಹಳಷ್ಟು ನೋಡ್ತಾ ಇದ್ದೀನಿ, ಬಹಳಷ್ಟು ಮಕ್ಕಳನ್ನು ನೋಡ್ತಾ ಇದ್ದೀನಿ, ಬಹಳಷ್ಟು ಇಂಗ್ಲಿಷ್ ಮೀಡಿಯಂ ಹಾಕೋ ಮಕ್ಕಳು. ಯಾಕಂದ್ರೆ ಸಂಜೆ ಮೇಲೆ 7 ಗಂಟೆ ನಂತರ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಎಲ್ಲೂ ಅಂಗಡಿ ಬದಿಗೆ ಹೋಗುದಿಲ್ಲ, ಅವ್ರ ಮನೆಯೊಳಗೂ ಕೂಡ ಹಾಕುದು ಅವರಿಗೆ. ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನ MD ಶ್ರೀಮತಿ ಪುಷ್ಪಲತಾ ಮಾಂಕಾಳ್ ವೈದ್ಯ ಅವರನ್ನು ಸೇರಿದಂತೆ ವಿವಿಧ ಗಣ್ಯರು ಹಾಗೂ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ವೆಂಕಟೇಶ್ ಎಂ ವೈ ಅಧ್ಯಕ್ಷರು,